ಡಾಕ್ಟರ್ ಕೆ ಲೀಲಾಪ್ರಕಾಶ್, ಸಾಹಿತಿ, ವಿದುಷಿ, ಸಂಸ್ಕೃತ ವಿದುಷಿ. ಒಂದು ವಿಶೇಷ ಅಂದರೆ ಸಂಕ್ರಾಂತಿ ಎನ್ನುವುದು ಋತುವಿನಲ್ಲಿ ಒಂದು ಉತ್ಕ್ರಾಂತಿ. ಯಾಕೆಂದರೆ ಇದುವರೆಗೆ ಚಳಿಗಾಲದಲ್ಲಿ ಚಳಿರಾಯ ನಮ್ಮ ಗಡಗಡಿಗಡ ಅಂತ ನಡಗಿಸ್ತಾ ಇರ್ತಾನೆ. ಈಗ ಸೂರ್ಯ ತನ್ನ ದಿಕ್ಕನ್ನು ಬದಲಿಸೋದ್ರಿಂದ ನಸು ಬಿಸಿರು ಮುಖಕ್ಕೆ ಬಡಿದು ಬಹಳ ಸಂತೋಷವಾಗುವ ಕಾಲ, ಮಾಗಿ ಚಳಿಯನ್ನು ದೂರ ಮಾಡುವ ಕಾಲ ಸಂಕ್ರಾಂತಿ. ಅನಂತರ ಇನ್ನೊಂದು ವಿಷಯ, ಸಂಕ್ರಾಂತಿಯ ವಿಶೇಷ ಏನಪ್ಪ ಅಂದರೆ, ಈ ಸಂಕ್ರಮಣ ಕಾಲದಲ್ಲಿ ನಾವು ಗ್ರಹಣ ಕಾಲದಲ್ಲಿ ನಮ್ಮಲ್ಲಿ ಎಳ್ಳನ್ನು ದಾನ ಕೊಟ್ಟರೆ ನಿಮ್ಮ ಪಾಪಕರ್ಮಗಳು ದೂರ ಆಗಿ ಪುಣ್ಯ ಹೆಚ್ಚುತ್ತೆ ಅಂತ. ಅದಕ್ಕೆ ಶ್ರಾದ್ದಗಳಲ್ಲಿಯೂ ತಿಲೋದಕ ಅಂತ ತಿಲವನ್ನು ಕೊಡೋದನ್ನು ನೀವು ನೋಡಿದ್ದೀರಿ. ಆದರೆ ಎಳ್ಳನ ದಾನ ಸುಮ್ಮನೆ ಯಾರು ತಗೊಳ್ಳಲ್ಲ. ಎಳ್ಳಿನ ದಾನ ತಗೊಂಡ್ರೆ ಯಾರು ಕೊಡ್ತಾರೋ ಅವರು ಪಾಪವನ್ನು ಸ್ವೀಕರಿಸಿದ ಹಾಗೆ ಅಂತ. ಹಾಗಾಗಿ ಜನ ಏನು ಮಾಡ್ತಾರೆ, ಅದ್ರ ಜೊತೆ ಎಲ್ಲ ಸೇರಿಸ್ಕೊಟ್ಟಾಗ ಕಡಲೆಬೀಜ, ಕೊಬ್ಬರಿ, ಬೆಲ್ಲ, ಎಳ್ಳು, ಆಗ ಹುರುಗಡಲೆ ತಿನ್ನೋರಿಗೆ ಆಸ್ವಾದವಾಗಿರ್ತಲ್ಲ, ಹಾಗಾಗಿ ಜನ ಎಳ್ಳನ್ನು ತಗೊಳ್ತಾರೆ ಅಂತ ಈ ಎಳ್ಳಿಗೆ ಎಲ್ಲವನ್ನು ಸೇರಿಸುವಂತಹ ಒಂದು ವಿಧಾನ ಶುರುವಾಯಿತು. ಮೊದಲೆಲ್ಲ ಎಳ್ಳಿನ ಉಂಡೆಯನ್ನು ಕೊಡೋರು, ಎಳ್ಳು ಬೆಲ್ಲ ಎರಡರಲ್ಲೇ ಎಳ್ಳು ಬೆಳೆಯೋರು. ಮತ್ತು ಇದೊಂದು ಸುಗ್ಗಿ ಸಂಭ್ರಮಿಸಿ ಹುಗ್ಗಿ ಮಾಡುವ ಕಾಲ ತಮಿಳರಿಗೆ. ಅವರಲ್ಲಿ ಬೇಳೆಗಳು, ಧಾನ್ಯಗಳು, ಅಕ್ಕಿ ಎಲ್ಲ ಬರುವಂಥ ಸುಗ್ಗಿಯ ಕಾಲವಾದ್ದರಿಂದ ಅವರು ಮಡಿಕೆಯಲ್ಲಿ ಅದನ್ನು ಬೇಯಿಸೋದನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಂಡ್ಯ ಮೈಸೂರು ಕಡೆ ಕಬ್ಬು ಬರೋ ಕಾಲ, ಹಾಗಾಗಿ ಕಬ್ಬನ್ನು ಕೊಡುವಂಥದ್ದು. ಇದೇ ಸಮಯದಲ್ಲಿ ಕೊಡಗಿನಲ್ಲಿ ಕಿತ್ತಳೆ ಬರೋ ಕಾಲ, ಹಾಗಾಗಿ ಕಿತ್ತಳೆ ಹಣ್ಣನ್ನು, ಅಂದರೆ ಅವರವರ ಸುಗ್ಗಿಯಲ್ಲಿ ಏನೇನೋ ಬೆಳೀತಿದ್ರೋ ಅದೆಲ್ಲವನ್ನು ಕೊಡ್ತಾರೆ. ಇನ್ನೊಂದು ವಿಶೇಷ ಎಳ್ಳಿಯಿಂದ ಏನಪ್ಪ ಅಂದರೆ, ಮಾಗಿಯ ಕಾಲದಲ್ಲಿ ಚಳಿಗೆ ಬೇಕಾದ ಎಣ್ಣೆಕಾಳುಗಳ ಅಂಶವನ್ನು ಇದೆಲ್ಲವೂ ಹೊಂದಿರುತ್ತೆ. ಈಗ ನಾವು ಕೊಡುವಂಥ ಎಳ್ಳಲ್ಲಿರ್ಬೋದು, ಕೊಬ್ಬರಿಲಿರ್ಬೋದು, ಮತ್ತು ನಮ್ಮ ಕಡಲೆಕಾಯಿ ಬೀಜದಲ್ಲಿರ್ಬೋದು, ಬಡವರಿಗೂ ಸಹ ಅವ್ರಿಗೆ ತೋಳೋಕ್ಕಾಗಲ್ಲ ಈ ಎಣ್ಣೆ ಅಂಶಗಳಿರುವಂತಹ ಕಾಳುಗಳನ್ನ. ಈಗ ಎಲ್ರಿಗೂ ಕೊಡಬೇಕಿದ್ದು, ಹೆಚ್ಚೆಚ್ಚು ಮನೆಗೆ ಕೊಟ್ಟಷ್ಟು ನಿಮಗೆ ಒಳ್ಳೆಯದು ಅಂದಾಗ ಜನ ಹಂಚುವಾಗ ಅದು ಬಡವರು ಶ್ರೀಮಂತರು ಅಂತ ಅಲ್ಲದೆ ಎಲ್ಲರಿಗೂ ತಲುಪೋದ್ರಿಂದ ಅವ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವು ಆ ಕಾಲದಲ್ಲಿ ಯಾವುದೇ ಒಂದು ಸಂಸ್ಕಾರವನ್ನು ಅವರು ಪ್ರಾರಂಭಿಸಿದರೆ ಅದರಲ್ಲಿ ಏನಾದರೂ ಒಂದು ವಿಶೇಷವನ್ನು ಇಟ್ಟರು ಅಂತ ನಾವು ನೋಡ್ತೀವಿ. ಮತ್ತು ಕೆಲವರಿಗೆ ಬೋರೆಹಣ್ಣು, ಅವರೆಕಾಳು ಕೂಡ ಕೊಡೋದನ್ನು ನಾವು ನೋಡ್ತೀವಿ. ಯಾಕಂದರೆ ಅದು ಈ ಕಾಲದಲ್ಲಿ ಬರುವಂಥ ಸುಗ್ಗಿಯ ಹಣ್ಣು ಮತ್ತು ಧಾನ್ಯ. ಹಾಗಾಗಿ ಇದೊಂದು ವಿಶೇಷವಾದದ್ದು. ಇದರ ಜೊತೆಗೆ ಇನ್ನೊಂದು ವಿಶೇಷ ಇದೆ, ನಾವು ಆಚರಿಸೋ ಅಷ್ಟು ಹಬ್ಬಗಳೇನಿದೆ ನಾವು ಚಾಂದ್ರಮಾನ ಕ್ಯಾಲೆಂಡರ್ ಥರ ಆಚರಿಸ್ತೀವಿ. ಇದೊಂದು ಸೌರಮಾನ, ಯಾಕಂದರೆ ಸೂರ್ಯನ ಗತಿಯನ್ನು ಅನುಸರಿಸ್ತಾ ಇರೋದು.